ಯಾವರಿಂದ ಸರ್? ಯಾದಗಿರಿ ಜಿಲ್ಲಾ ಸುರ್ಪುರ ತಾಲೂಕು. ಸರ್ ಏನಿದೆ ಎಲೆಕ್ಷನ್ ಸುರ್ಪುರ? ಸುರ್ಪುರದಲ್ಲಿ ಎಲೆಕ್ಷನ್ ಇವಾಗಿನ ಮಟ್ಟಿಗೆ ರಾಜಗೌಡರು ಶಾಸಕರಿದ್ದಾರೆ. 2023 ಕ್ಕಿಂತ ರಾಜ ವೆಂಕಟ ನಾಯ್ಕನವರು ಗೆಲುವು ಖಚಿತ ಅಂತನೂ ಕೂಡ ನಾವು ಎಲ್ಲ ಅಲ್ಲಿ ಸುರ್ಪುರ ಸ್ಥಳೀಯರ ಒಪಿನಿಯನ್ ತಗೊಂಡೇನಪ್ಪ ಇವತ್ತು ವೆಂಕಟ ನಾಯ್ಕನೇ ಗೆಲ್ತಾನೆ ಅಂತ ಕೂಡ ಇವತ್ತಿನ ದಿನ ನಮಗೆ ಮಾತು ಕೇಳಿ ಬರ್ತದೆ ಸರ್. ಯಾಕೆ ಸರ್ ರಾಜಗೌಡರು ಸೋಲ್ತಾರೆ ಅಂತ? ರಾಜಗೌಡ ಒಂದು ಸುಳ್ಳಿನ ಸರ್ದಾರ ಅಂತ ತಿಳಿಸ್ತಾ ಒಂದು ರಾಜ್ಯದಲ್ಲೇ ಕೂಡ ಕೂತಾ ಇದೆ. ಹಾಗಾಗಿ ಅವರ ಒಂದು ಸೋಲು ಖಚಿತ ಅಂತನೂ ಕೂಡ ಹೇಳುತ್ತಾರೆ. ಏನು ಸುಳ್ಳು ಹೇಳಿದ್ದಾರೆ ಸರ್? ಸುಳ್ಳು ಅವರು ಯಾವತ್ತೂ ಕೂಡ ಕ್ಷೇತ್ರದಲ್ಲಿ ತಾವಿರೋದಲ್ಲ, ಇಲ್ಲೇ ಬೆಂಗಳೂರಲ್ಲೇ ಬೀಳ್ಬಿಟ್ಟಿರ್ತಾರೆ. ಸುಳ್ಳು ಯಾವುದೇ ಕಾರ್ಯಕರ್ತರ ಒಂದು ಕರೆಗೆ ಅವರು ಹೋಗೋಡಲ್ಲ. ಹಾಗಾಗಿ ಅವರು ಸೋಲು ಖಚಿತ ಅಂತನೂ ಕೂಡ ನಾವು ಹೇಳ್ತೀವಿ ಸರ್. ಸರ್ ಕೆಲಸ ಮಾಡಿಲ್ವಾ ರಾಜಗೌಡರು? ಇಲ್ಲ ಮಾಡಿದ್ದಾರೆ, ಅಲ್ಪ ಸ್ವಲ್ಪ ಕೆಲವು ಸ್ಥಳೀಯರಿಗೆ ಸೀಮಿತ ಆಗಿದೆ ಅವರ ರಾಜಕೀಯ. ನಮ್ಮ ಭಾಗ ಏನಿಲ್ಲ, ಕಕ್ಕೇರಿ ಹೋಗಿ ಬೆಳೆ ಯಾವುದು ಭಾಗ ಇಲ್ಲ. ನಮ್ಮ ಅಷ್ಟೇ ಹುಣಸಿಗೆ, ನಾರಾಯಣಪುರ, ಪಡೆಕಲ್ ಆ ಮೂರು ಭಾಗ ಕಷ್ಟಗಳು ಸೀಮಿತ ಅಂತ ಹೇಳ್ಬೋದು ನಾವು ಶಾಸಕರಾಗಿ. ಎದ್ದು 5 ವರ್ಷ ಆದರೂ ಇನ್ನೂವರೆಗೆ ಆದರೂ ಒಂದು ಕೆಲಸನೂ ಮಾಡಿಲ್ಲ. ಇವಾಗ ಎಲೆಕ್ಷನ್ ಮೂಮೆಂಟಲ್ಲಿ ಬಂದ್ಬಿಟ್ಟು ಗುದ್ದಲಿ ಪೂಜೆಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ರಾಜಗೌಡರು ಸೋತಾರಂತ ನಾವು ಅದನ್ನು ಸೋತಾರೆ. ಬಟ್ ನಾವು ಬಿಜೆಪಿ ವಿರೋಧಿ, ದಲಿತ ಸಂಘಟನೆಗಳು ಬಿಜೆಪಿ ವಿರೋಧಿ. ಅವರು ಒಳ್ಳೆ ಇರ್ಬೋದು, ಅವರು ಒಳ್ಳೆದಿರ್ಬೋದು, ಆ ಪಕ್ಷಕ್ಕೆ ನಾವು ಯಾವತ್ತೂ ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಸಪೋರ್ಟ್ ಮಾಡಲ್ಲ. ದಲಿತರು ಬಿಜೆಪಿಗೆ ವೋಟ್ ಹಾಕಲ್ಲ, ವೋಟ್ ಹಾಕಲ್ಲ ಖಂಡಿತ. ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮೂರು ಕಮ್ಯುನಿಟಿ ಅವರು ಮೂರು ಸಮಾಜದವರು ನಾವು ಯಾವತ್ತೂ ಅವ್ರಿಗೆ ಸಪೋರ್ಟ್ ಮಾಡೋಕೆ ಆಗಲ್ಲ. ಬಟ್ ಕಳೆದ ವರ್ಷ ಗೆದ್ರಲ್ಲ ಸರ್, ನೀವು ಸಪೋರ್ಟ್ ಗೆದ್ರಿಗೆ ಮೋಸ ಮಾಡಿ ದುಡ್ಡು ಕೊಟ್ಟರು, ಹಣ ಹಂಚಿ ಹಣ ಹಂಚಿ ದುರುಪಯೋಗ ಮಾಡಿಕೊಂಡು ಬೋಗಸ್ ಹೋಟ್ಲಿದ್ದು ಗೆದ್ದರು. ಸುಮಾರು ನಮ್ಮ ಕ್ಷೇತ್ರದಲ್ಲಿ 20,000 ಓಟ್ಗಳನ್ನು ಬೋಗಸ್ ಬೋಗಸ್ ಅದೇ ಒಂದು ಹೋಟ್ಲಿನಿಂದ ಅವರು ಗೆದ್ದು ಬಂದಿರೋದು. ಅದೆಲ್ಲ ಈಗಾಗಲೇ ರದ್ದು ಮಾಡಿದ್ದಾರೆ. ಅವ್ರ ಊರು ಸುತ್ತಮುತ್ತ ದೌರ್ಜನ್ಯ ಇದೆ, ಅದಕ್ಕೋಸ್ಕರ ಅಲ್ಲಿ ಒನ್ ಸೈಡ್ ವೋಟಿಂಗ್ ಮಾಡ್ಕೊತ ಇದ್ದಾರೆ. ಯಾಕೆಂದ್ರೆ ಮುಂಬರೋ 2023 ಚುನಾವಣೆಯಲ್ಲಿ ಎಷ್ಟತ್ತಿದ್ರು ರಾಜ ವೆಂಕಟ ನಾಯ್ಕರು 20,000 ಮತಗಳ ಅಂತರದಿಂದ ಅವರು MLA ಆಗೋದು ಖಚಿತ. ಈಗ ಇವತ್ತಿನ ಸಮಾವೇಶದ ರಾಜಕೀಯ ಪರಿಣಾಮ ಏನು ಸರ್? ಇವತ್ತಿನ ರಾಜಕೀಯ ಐಕ್ಯತೆ ದಲಿತ ಒಕ್ಕೂಟದ ಐಕ್ಯತೆ ಸಮಾವೇಶನ ಏನಂದ್ರೆ ಈ ದುರಾಡಳಿತ, ಈ ದೇಶದಲ್ಲಿ ದುರಾಡಳಿತ ನಡೀತಕ್ಕಂಥದ್ದು ವಿರುದ್ಧವಾಗಿ ಏನಪ್ಪ ಅಂದ್ರೆ ಮುಂಬರುವ 2023-24 ಒಂದು ಎಲೆಕ್ಷನ್ಗೆ ಏನಪ್ಪ ಅಂದ್ರೆ ಇದು ಮಾದರಿ ಆಗಬೇಕಾಗಿದೆ ಒಂದು ಈ ಒಂದು ಸಮಾವೇಶನ. ಹಾಗಾಗಿ ಒಂದು ಕೋಮುವಾದಿ ಸರ್ಕಾರದ ಕಿತ್ತೆಗಿಬೇಕು ಅನ್ನೋ ಒಂದು ಉದ್ದೇಶ ಮಾತ್ರ ಈ ಒಂದು ಸಮಾವೇಶದ. ಅದು ಸುಮಾರು 12 ಸಂಘಟನೆಗಳು ಸೇರಿ ಒಂದೇ ವೇದಿಕೆಯಲ್ಲಿ ಇವತ್ತು ದೊಡ್ಡ ಒಂದು ಬೃಹತ್ ಐಕ್ಯತೆ ಸಮಾವೇಶ ಮಾಡಿದ್ದು. 12 ಸಂಘಟನೆಗಳು, ನಮ್ಮ ನಮ್ಮ ಸಂಘಟನೆಗಳು ಬೇರೆ ಬೇರೆ ಹೊಡೆದವರು ಚಿತ್ರ ಆಗಿದ್ದವಲ್ಲ, ಎಲ್ಲ ಸೇರಿ ಒಂದೇ ವೇದಿಕೆ ಮೇಲೆ ಕಲ್ತು ಇವತ್ತು ಒಳ್ಳೆ ಒಂದು 3 ಲಕ್ಷದಿಂದ 4 ಲಕ್ಷ ಜನಸಂಖ್ಯೆಯನ್ನು ಕರೆಸಿ ಎಲ್ಲ ಸ್ವಯಂ ಪ್ರೇರಿತವಾಗಿ, ಯಾವುದೇ ರಾಜಕೀಯ, ಯಾವ್ದು ಹಣ ಆಪರೇಷನ್ ಯಾವ್ದು, ಸ್ವಯಂ ಪ್ರೇರಿತವಾಗಿ ನಮ್ಮ ಓನ್ ದುಡ್ಡಲ್ಲಿ ಇವತ್ತು ನಾವು ಹಳ್ಳಿಲಿಂದ ಹಿಡ್ಕೊಂಡು ಇಲ್ಲಿ ರಾಜ್ಯ ಮಟ್ಟ ತನಕ ಬಂದಿದ್ದೀವಿ. ಇವತ್ತು ಕಾರ್ಯಕ್ರಮ ಮೆಸೇಜ್ ಕಳಿಸ್ತೀವಿ, ಸುಮಾರು 3 ಲಕ್ಷ ಜನಸಂಖ್ಯೆ ಸೇರ್ತೀವಿ. ಸರ್ ಈಗ ಮೀಸಲಾತಿ ಹೆಚ್ಚಳ ನಿಮ್ಮ ಊರಲ್ಲೂ ಕೂಡ ಬಿಜೆಪಿ ಅವರು ಜನಸಂಕಲ್ಪ ಯಾತ್ರೆ ಎಲ್ಲ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಅದೇನು ವರ್ಕೌಟ್ ಆಗಲ್ಲ? ಅದು ಮೂಗಿಗೆ ತುಪ್ಪ ಹಚ್ಚಂತ ಕೆಲಸ. ಅದು ಮುಂದೆ ಎಲೆಕ್ಷನ್ ಬಂದಿದೆಯಲ್ಲ, ಅದು ಒಂದು ಮಾದರಿ ಇಟ್ಕೊಂಡು ಅದು ಅಷ್ಟೇ ಮಾಡ್ತಾ ಇದ್ರು. ಈಗಾಗಲೇ EWS ಅಂತ ಕೇಳಿಸಿ ಬ್ರಾಹ್ಮಣ 3% ಇರೋದು 10% ಅವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಅದು ಯಾವ್ದು ಯಾರು ಸ್ಟ್ರೈಕ್ ಮಾಡಿಲ್ಲ, ಯಾವ್ದು ಹೋರಾಟ ಮಾಡಲಿ, ಒಂದೇ ದಿನ ಸಂಬಂಧಿಗೆ ಪಾಸ್ ಆಗಿದ್ರು, ಅದು ಒಂದೇ ದಿನ ಸೆಂಟ್ರಲ್ನಲ್ಲಿ ಪಾಸ್ ಆಗಿದೆ. ಅದು ಇವತ್ತು ಏನಂದ್ರೆ ಮುಂಬರೋ ಚುನಾವಣೆ ಏನಂದ್ರೆ ದಿಕ್ಸೂಚಿ ಲೆಕ್ಕ ಮುಗಿಗೆ ತುಪ್ಪ ಹಚ್ಚಿ ಇನ್ನೊಂದು ಸಕ್ಸಸ್ ಆಗಿಲ್ಲ, ಸಕ್ಸಸ್ ಆಗೋದು ನಿಲ್ಲ. ಅದು ಗೆಲ್ಲಲ್ಲ ಅಂತ ನೀವು ಹೇಳ್ತಾರೆ? ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಲ್ಲ, 100% ಗೆಲ್ಲಲ್ಲ. ರಾಜಗೌಡರು ಗೆಲ್ಲಲ್ಲ, ರಾಜ ವೆಂಕಟ ನಾಯ್ಕ ಅವರೇ ಗೆಲ್ಲೋದು ಖಚಿತ.